ನಮಸ್ತೆ, ಬೆಂಡೆಕಾಯಿ ಕುರ್ಕುರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಬೆಂಡೆಕಾಯಲ್ಲಿರೋ ಬೀಜನೆಲ್ಲ ತೆಗೆದು ಈ ರೀತಿ ಒಂದು 2 2 ಇಂಚಷ್ಟು ಕಟ್ ಮಾಡಿ ಇಟ್ಕೋಬೇಕು. ಇದರಲ್ಲಿರೋ ಬೀಜ ತೆಗೆಯೋದ್ರಿಂದ ಸಿಡಿಯೋದಿಲ್ಲ ಮತ್ತು ಲೋಳೆ ಥರ ಇರೋದಿಲ್ಲ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಕಡಲೆ ಹಿಟ್ಟು ಹಾಕಿ, ನಾನಿಲ್ಲಿ 1/4 ಕಿಲೋದಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕಿ, 1 ಸ್ಪೂನಷ್ಟು ಕಬಾಬ್ ಪೌಡ್ರನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ದೊಡ್ಡ ಸ್ಪೂನಲ್ಲಿ ಕಾರ್ನ್ ಫ್ಲೋರ್ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಹಾಗೆ ಬಿಡಿ. ಇವಾಗ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಚೆನ್ನಾಗಿ ಕಾದ ನಂತರ ಈ ರೀತಿ ಬಿಡಿ ಬಿಡಿಯಾಗಿ ಬಿಡಿ, ಇಲ್ಲಾಂದ್ರೆ ಮುದ್ದೆ ಥರ ಹಿಡ್ಕೊಂಬಿಡುತ್ತೆ. ಈ ಥರ ಬಿಟ್ಕೋಬೇಕು ಇದನ್ನು. ಇದನ್ನು ಬೇಯಿಸುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹತ್ತೋಗ್ಬಿಡುತ್ತೆ. ಇದು ಬೇಯೋದಕ್ಕೆ ಜಾಸ್ತಿ ಟೈಮ್ ಎಲ್ಲ ಏನು ಬೇಡ, ಬೇಗನೆ ಬೆಂದ್ಬಿಡುತ್ತೆ ಇದು. ಇವಾಗ ಇದನ್ನು ನಿಧಾನವಾಗಿ ತಿರುಗಿಸಿ 2 ಸೈಡು ಬೇಯಿಸ್ಕೊಳ್ಳಿ. ಇವಾಗ ಇದಾಗಿದೆ. ಬಿಸಿ ಬಿಸಿಯಾದ ಬೆಂಡೆಕಾಯಿ ಕುರ್ಕುರೆ ರೆಡಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.